ಪರಮ ಪೂಜ್ಯರಾದಂತಹ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಇಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಕರ್ನಾಟಕ ಸರ್ಕಾರದ ಎಲ್ಲ ಸನ್ಮಾನ್ಯ ಸಚಿವರೇ, ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರುಗಳೇ ಹಾಗೂ ಸಮಾಜದ ಎಲ್ಲ ನನ್ನ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧು ಸುಕುಂಡ್ರಪ್ಪ, ಇವತ್ತು ಹೋರಾಟ ಇದು ಒಂದ್ ದಿವಸದ್ದಲ್ಲ, ಇದು ಹತ್ತಾರು ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಈ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಕೂಡಲ ಸಂಗಮ ಶ್ರೀಗಳು ಏನು ನಿಸ್ವಾರ್ಥದಿಂದ ಯಾವುದೇ ರೀತಿಯ ರಾಜಕೀಯ ಮಾಡದೆ, ಯಾವುದೇ ರಾಜಕೀಯ ಆಸೆ ಆಮೇಶಗಳಿಗೆ ಬಲಿಯಾಗದೆ, ಅದು ಯಾವ ಸರ್ಕಾರ ಇದ್ರೂ ಸಹ ಅವರು ಗಟ್ಟಿಯಾಗಿ ಹೋರಾಟವನ್ನು ಮಾಡ್ಕೊತ ಬಂದಿದ್ದಾರೆ. ಮಠ ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಮಾಜ ಬಂಧುಗಳ ಮನೆಯಲ್ಲಿದ್ದು ಅಲ್ಲೇ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲಿ ಭಕ್ತರು ಕೊಡುವಂತ ಪ್ರಸಾದ ಸ್ವೀಕಾರ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇಂತ ಒಂದು ಅಭೂತಪೂರ್ವ ಸಂಘಟನೆಯನ್ನು ಏನಾದರೂ ಕರ್ನಾಟಕದಲ್ಲಿ ಒಂದು ಸಮಾಜ ಮಾಡಿದ್ರೆ ಅದು ಕೂಡಲ ಸಂಗಮ ಶ್ರೀಗಳು ಅನ್ನಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಸರ್ಕಾರಗಳು ಈಗಾಗಲೇ ನಮ್ಮ ಸಹೋದರಿಯವರು ಹೇಳ್ದಂಗೆ ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಆದ್ರೆ ಸಮಾಜಕ್ಕೂ ಒಂದು ಶಹಾನಿ ಶಕ್ತಿ ಇದೆ. ನಾವು ಏನು ವಿಧಾನಸಭೆಯಲ್ಲಿ ಹಲವಾರು ಸಲ ನಾನು ಬಾವಿಗಿಳಿದು ಹೋರಾಟ ಮಾಡಿದ್ದೇನೆ. ನಮ್ಮ ಸರ್ಕಾರ ಇದ್ದಾಗ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಘರ್ಷಣೆ ನಾವು ಇಳಿದಿದ್ದೀವಿ, ಎಲ್ಲದಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ 2D ಮಾಡಿರ್ಬೋದು, ಈಗೇನೋ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು ಅದನ್ನ 2A ಮಾಡುವಂತದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ ಸಂತೋಷ. ನಮ್ಗೇನು ಯಾರು 2A ಕೊಟ್ರಿ 2Z ಕೊಟ್ರಿ, ನಮ್ಮ ಮೀಸಲಾತಿ ಅಟ್ಟೆ ಬೇಕಾಯ್ತು. ಯಾವಾಗಲೂ ಒಂದ್ ಸರ್ಕಾರ ಬಂದ ಮೇಲೆ ನಾವು ಅವಕಾಶ ಕೊಡಬೇಕು ರಾಜಕಾರಣ ಮಾಡುವಂತದ್ದು ನಾನು ಇಲ್ಲಿ ಮಾಡ್ಲಿಕ್ಕೆ ಬಂದಿಲ್ಲ. 6-7 ತಿಂಗಳಿನಿಂದ ನಾನು ದೂರಿದ್ದೆ. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಾವು ಹೋಗಿ ಸುಮ್ಮನೆ ಟೀಕೆ ಮಾಡುವುದು, ಆಡಳಿತ ಪಕ್ಷದವರು ಟೀಕೆ ಮಾಡುವುದು ಏನೂ ಆಗಬಾರದು. ಯಾರು ಮಾಡೋರು ಅವ್ರ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಎಲ್ಲರೂ ಸಹ ಈ ಹೋರಾಟದ ಬಗ್ಗೆ ನಾವು ಯಾವಾಗ ಟೀಕೆ ಮಾಡಲಾರ್ದೇನೆ ಮೌನ ಆಗಿದ್ದೆ. ಆದ್ರೆ 7 ತಿಂಗಳಾದರೂ ಸಹ ಇವತ್ತು ನಮ್ಮ ಪೂಜ್ಯ ಗುರುಗಳು ಬಂದು ನನಗೆ ಹೇಳಿದಾಗ ನಾಳೆ ಎಲ್ಲ ಗುರುಗಳಿಗೆಲ್ಲ ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ನಾ ಬಂದು ಏನ್ ಮಾಡೋದ, ಬಂದು ಏನೋ ಒಂದು ಮಾತಾಡಿದೆ ಅಂದ್ರೆ ಅದನ್ನೇ ನಮ್ಮ ಟಿವಿಯವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದಾಗ ನಮಗ ವಿರುದ್ಧ ಬರ್ಸೋರು ಭಾಳ ಮಂದಿ ಅದಾರ, ನಮ್ಮ ಪಾರ್ಟಿಯಾಗ ಅದಾರ, ಹೆಂಗಿರ ಮಾಡಿ ಮಣ್ಣಾಗ ಇಡ್ಬೇಕಂತಾರ, ಅದೇನಾಗುದಿಲ್ಲ ಕಿಸಿದಿಲ್ಲ. ನಮ್ ಪಾರ್ಟಿಯಾಗ ನಮ್ಮ ಸಮಾಜದ ಮೀಸಲಾತಿ ಯಾರು ವಿರೋಧ ಮಾಡ್ಯಾರ ಅನ್ನೋದು ಎಲ್ಲಾರಿಗೂ ನಿಮ್ಮ ನಿನ್ನೆ ಮನ್ನೆನೆ ಹೇಳಿ ನಿಮ್ಮ ತಲೆಯಾಗೂ ಇರ್ಲಿ, ಅದನ್ನ ಹೆಂಗೂ ನೆನಪಾರ ಬೇಡ್ರಿ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಸಭೆ ಕರೆದು ಅವ್ರು ಹೇಳಿದರು ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಗೌರವ ಕೊಡ್ಬೇಕಾಗ್ತದ, ರಾಜಕೀಯ ಬೇರೆ, ರಾಜಕಾರಣ ಟೀಕೆ ಮಾಡ್ತೀವಿ ಟಿಪ್ಪಣಿ ಮಾಡ್ತೀವಿ ಬೇರೆ. ಅವ್ರು ಏನ್ ಹೇಳಿದ್ದಾರೆ ನಿನ್ನೆ ಪೂಜ್ಯ ಗುರುಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಅಧಿವೇಶನ ಮುಗಿದ ತಕ್ಷಣ ನಾ ಏನ್ ಬೆಂಗಳೂರಿಗೆ ಹೋಗ್ತೀನಿ, ಹೋದ ಮೇಲೆ ನಮ್ಮ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು, ನಮ್ಮ ಸರ್ಕಾರದ ವಕೀಲರು ಮತ್ತು ಎಲ್ಲ ಏನು ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಗೆ ಏನೇನು ಕಾನೂನಾತ್ಮಕ ಏನ್ ತೊಡಕಿವೆ ಎಲ್ಲಾನು ನಾನು ನೋಡ್ಕೊಂಡು ಮುಂದೆ ಏನ್ ಮಾಡುದು ಎಲ್ಲ ಚರ್ಚೆ ಮಾಡಿ ಅಲ್ಲಿ ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನ ಕರೆಸಿ ಅದನ್ನ ನಾನು ಏನು ಅಂತದ್ದು ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ಅವ್ರು ಹೇಳ್ತೇನೆ. ನಾವು 8 ವರ್ಷ ಕಾಯ್ದೀವಿ,
ಇನ್ನೊಂದು ವಾರ ಕಾಯ್ದ್ರೆ ನಮ್ದೇನು ಇದ್ರಾಗ ರಾಜಕಾರಣ ಮಾಡಿದ್ರಂಗೇನು ಆಗ್ತಿಲ್ಲ. ಸುಮ್ಮನೆ ನಾವೇನು ನೋವು ಏಯ್ ಮಾಡೋರೆ ಪ್ರಾಣ ಹೋಗ್ಲಿ ರಕ್ತ ಕೊಡ್ತೀವಿ ಸುಡಾಡ ಮಾಡ್ತೇವೆ ನಾವು ಯಾರು ರಕ್ತ ಕೊಡುದಿಲ್ಲ ಯಾರು ಪ್ರಾಣ ಕೊಡುದಿಲ್ಲ. ಪಾಪ ಸಾಯಿ ಸಾಯಿ ನಮ್ಮ ಸಮಾಜ ಅದಕ್ಕೆ ನಾ ಅಂತವೇನು ಡೈಲಾಗ್ ಹೊಡಿಲಿಲ್ಲ. ಇವತ್ತೇನು ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವಿದೆ, ನಮ್ಮಿಬ್ರು ಸಚಿವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ, ಅವರೆಲ್ಲರೂ ಕೂಡಿ ಈ ವಾರದಲ್ಲಿ ಮುಂದಿನ ವಾರ ಶನಿವಾರ ಎತ್ತರ ಚುಟ್ಟಿ ಇರ್ತದೆ, ಸೋಮವಾರದಿಂದ ಶುಕ್ರವಾರವರೆಗೆ ಅವರ ಅಧಿಕಾರಿಗಳು ಎಲ್ಲರೂ ಚರ್ಚೆ ಮಾಡಲಿ. ಅಲ್ಲಿ ಏನು ಚರ್ಚೆ ಆಗ್ತದೆ ಮುಂದೆ ನಮ್ಮ ಗುರುಗಳಕರ್ದು ಅವರು ಏನನ್ನೋದು ಹೇಳಿ ಅಲ್ಲಿವರೆಗೆ ನಾವು ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಯಾವುದೇ ರೀತಿ ಅಪಸ್ವರ ತೆಗೆಯದೆ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಪಸ್ವರ ತೆಗೆಯದೆ ನಾವೆಲ್ಲ ಕೈನು ಒಂದು ವಾರ ಏನು ಬಳಿ ನೋಡ್ದಲ್ಲ ಅದಕ್ಕೆ ಎಲ್ಲರ ಕೈನು ಅವರಿಗೂ ನಾನು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರಿಗೂ ನನ್ನಂಗೆ ಸರ್ಕಾರದ ಬಗ್ಗೆ ಮಾತಾಡುವಂತ ಶಕ್ತಿ ಧೈರ್ಯ ಕೊಡ್ಬೇಕಂತೇಳಿ ನಾನು ಏನೂ ಆಗುದಿಲ್ರಿ ಕಟ್ಟಿಗೆ ಆಗ್ರಿ ನಾವು ಏನಾಗ್ತದೆ ಏನ್ ನನಗೆ ಏನ್ ಮಾಡಿದ್ರೆ ಏನ್ ಕಿಸಿದ್ರ ಎಂಎಲ್ಎ ಟಿಕೆಟ್ ಕೊಡುದಿಲ್ಲ ಎಂಎಲ್ಎ ಆಸ್ ಬಂದಿನಿಲ್ಲ ಈಗ ಅದಕ್ಕೇನು ನಿಮಗೂ ಏನಾಗುದಿಲ್ಲ ನೀವು ಹಂಚಬೇಕಂತೇಳಿ ನಾನು ಬೇರೆ ಕೊಡ ಮಾತು ಏನೂ ಆಗಲಿಲ್ಲ ಅಂದ್ರೆ ಮರಾಠ ಸಮಾಜ ಹೆಂಗ್ ಮಹಾರಾಷ್ಟ್ರದಾಗ ಮನೆ ಮಾಡ್ತಾರ ಎಲ್ಲ ಎಂಎಲ್ಎಗಳು ಎಂಪಿಎಂಗಳು ಮನೆ ಚೀಲಿ ಹಂಗ ಹಾಕದ್ರಲ್ಲ ಎಲ್ಲ ನೀವು ಹಾಕಾಕ ಸಂಗಮ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೋತೀನಿ ನಮ್ಮ ಸ್ಟೇಜ್ ಮೇಲೆ ಯಾರನ್ನು ಕರಿಬೇಡ ಕಾಂಗ್ರೆಸ್ ಮಾಡ್ರಿ ಬಿಜೆಪಿ ನಾವೆಲ್ಲ ಸ್ಟೇಜ್ ಕಳ್ಕೊಂಡಿರ್ತೀವಿ ಸಮಾಜದ ಮುಖಂಡ್ರು ಒಂದು ಟೀಮ್ ಮಾಡ್ಕೋರಿ ಗುರುಗಳು ಏನ್ ನಿರ್ದೇಶನ ಮಾಡ್ತಾರೆ ಎಲ್ಲರೂ ತೆಲಿವಾಗಿ ಹೋಗೋಣ. ನಮ್ಮ ನಮ್ಮ ಸರ್ಕಾರಗಳಿದ್ದಾಗ ನಾವು ಮಾತಾಡಕ್ ಬರೋದಿಲ್ಲ ಭಯ ಇರ್ತದೆ ಏನೋ ಒಂದು ಭವಿಷ್ಯ ಇರ್ತದೆ ಅದಕ್ಕೆ ನಾ ಏನೋ ತಕರಾರಿಲ್ಲ. ಅದಕ್ಕೆ ನಾ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಸಚಿವರು ವಿನಂತಿ ಮಾಡ್ಕೋತೀನಿ ನೀವು ಗಟ್ಟಿಯಾಗ್ರಿ ನೀವು ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ಅವ್ರು ಮಾಡ್ಕೊಂಡು ಬಂದ್ರು ಅಂದ್ರ ನೀವು ಖಾಯಂ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮೆಲ್ಲರ ಮುಂದಿನ ಅವ್ರಿಗೆ ಹೇಳಕ್ಕೆ ನನಗಂದ್ರೆ ಏನು ಮಾಡಿದ್ರು ನಮ್ಮ ಬಾಯ್ಕಾರ ಕೊಡ್ತಾಗೈತೆ ನನಗೆ ಸೊಮ್ಮೆ ಏನು ಎಂಎಲ್ಎ ಆಗೋದಂತ ಯಾರು ಅಪ್ಪನ್ನು ತಡೀದಿಲ್ಲ ಅದಕ್ಕೆ ನಾ ಹಾಕಿ ಮುಂದೆ ಅವ್ ಏನ್ ಆಗುದಿಲ್ಲ ಅಂತ ನನಗೆ ಕೊಡ್ತೈತಿ. ಯಾಕಂದ್ರೆ ಇವತ್ತು ನಮ್ಮ ರಾಜಕಾರಣ ವಾಜಪೇಯಿ ಅದ್ವಾನಿ ರಾಜಕಾರಣ ಬೇರೆ ಇತ್ತು ಇವತ್ತಿನ ರಾಜಕಾರಣ ಬೇರೆ ಐತಿ. ಕಾಂಗ್ರೆಸ್ನವರು ಎಲ್ಲರೂ ಮಂತ್ರಿ ಆಗಲಿ ಎಲ್ಲರೂ ಒಳ್ಳೇದಾಗ್ಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡ್ರಿ. ಎಷ್ಟೇ ಮತ್ತೆ ಹೇಳ್ಬೋದಿಲ್ಲ ಪತಿ ಇಲ್ಲ ಎಷ್ಟು ನೀವು ಮಾಡ್ರಿ ಆದ್ರೆ ಒಂದು ಮಾತಾಡ್ತೀನಿ ಆಗದೆ ಇದ್ರೆ ಸಮಾಜದವರೇ ಬಂಡಿ ಹೇಳ್ಬೇಕು ಕ್ರಾಂತಿ ಮಾಡ್ಬೇಕು ಸಂಗೊಳ್ಳಿ ರಾಯಣ್ಣನಂಗ ವೀರಾಣಿ ಕತ್ತೂರು ಚೆನ್ನಮ್ಮನಂಗ ಚಾಮರಾಜನಗರದಿಂದ ನೀವು ಎಲ್ಲಿ ಕರಿತೀರಿ ನಾವು ಯಾರ್ಯಾರು ನಿಮ್ಮ ಕಡೆ ಕರಿತೀವಿ ನಾವೆಲ್ಲ ಬರ್ತೀವಿ. ಈ ಹೋರಾಟ ಸತ್ತಿಲ್ಲ ಇದು ಇವತ್ತು ಮಾಡಿದ್ದ ಸಾಂಕೇತಿಕ ಯಾರಿಗೂ ರೂಪ ಕೊಟ್ಟಿಲ್ಲ ನಾವು ಭಾಷೆ ರೂಪ ಕೊಟ್ಟಿಲ್ಲ ಯಾರನ್ನೂ ತಂದೆಲ್ಲ ಇವತ್ತು ಎಲ್ಲಾರು ನಿಮ್ಮ ರೊಕ್ಕದಲ್ಲೇ ಬಂದಿರಿ ನಿಮ್ದೇ ಬುದ್ಧಿ ಕಟ್ಕೊಂಡು ಬಂದಿರಿ ನಮಗೂ ಏಳು ಹುಡುಗಿ ತಂದಿರಿ ನಡ್ಕೊಡ್ತೈತಿ ಒಂದ್ ಏನ್ ತಂದಿರ ಒಂದ್ ಐದು ಕೊಟ್ಟವ್ರಿ ನಮಗ ಮುಂದೇನದ ಯಾರು ಗಾಯಕ ಊಟ ಆಗೋದಿಲ್ಲ. ನೀವೇನದ ನೀವೇ ಹಿಂಗೆ ಹೋಯ್ತಂದ್ರ ಲೋಕಸಭಾ ಇಲೆಕ್ಷನ್ ಒಳಗಾಗಿದ ಆಗ್ಲಿಲ್ಲ ಮತ್ ಬೆಂಗಳೂರಿನಾಗ 20 ಲಕ್ಷ ಮಂದಿ ಕೂಡೋನು ನನ್ ಮಾತು ಮುಗ್ತೀನಿ. ಜೈ ಜೈ ಕರ್ನಾಟಕ ಜೈ ಪಂಚಮ ಸಾಲಿ ಜೈ ಹಿಂದೂ ಇಂದು ಈ ಹೋರಾಟದಲ್ಲಿ ಪಾಲ್ಗೊಂಡ ಪೂಜ್ಯ ಶ್ರೀಗಳ ಪಾದಕ್ಕೆ ನಮಸ್ಕರಿಸುತ್ತ ಈ ಸಮಾರಂಭದ ಈ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲ ಸಚಿವರೇ ಹಾಗೂ ಶಾಸಕರೇ ಹಾಗೂ ಸಮಾಜದ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ನನ್ನ ಸಹೋದರಿಯರೇ ಎಲ್ಲ ನನ್ನ ಯುವ ಮಿತ್ರರೇ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ಹೋರಾಟ ಪ್ರಾರಂಭವಾಗಿ ಹಲವಾರು ವರ್ಷಗಳಿಂದ ನಿರಂತರವಾದಂತಹ ಹೋರಾಟ ಇದೆ. ನಾವು ಕೂಡ ಎಲ್ಲ ಹೋರಾಟದಲ್ಲಿ ಪಾಲ್ಗೊಂಡೇವಿ ಸಾಕಷ್ಟು ಪಾದಯಾತ್ರೆ ಒಂದು ಪಾದಯಾತ್ರೆ ಮಾತ್ರ ಇರಲಿಲ್ಲ ಉಳಿದಂತ ಎಲ್ಲ ಪಾದಯಾತ್ರೆ ಕೂಡ ನಾನು ಪಾಲ್ಗೊಂಡೇವಿ.
ಸಮರ್ಪಿಸಿ
ಜೈ ಪಂಚಮಸಾಲಿ ಹೊಟ್ಟೆಸ್ತೇಲ್ಲ ಹೋರಾಟ ಮುಗಿದಿಲ್ಲ ಈ ಹೋರಾಟ ಯಾರಿದ್ರು ನಿಲ್ಲಲ್ಲ ಯಾರು ಬಿಟ್ರು ನಿಲ್ಲಲ್ಲ ಇದು ಹೋರಾಟ ಏನಿಲ್ಲ ಮಾಡು ಇಲ್ಲ ಮಣಿ ಮಣಿಯುವ ಮುನ್ನ ಮೀಸಲಾತಿ ಪಡಿ ಪಡದೇ ನಾವು ಮಣಿತೀವಿ ಅಲ್ಲಿವರೆಗೆ ಏನ್ ಸರಿ ಮಕ್ಕಳು ನಾವಲ್ಲ ಅನ್ನೋ ಮಾತನ್ನು ಬಹಳ ಗಂಭೀರವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಮತ್ತೆ ಈ ಒಂದು ಸಭೆಯನ್ನ ಉದ್ದೇಶಿ ಪ್ರಾಸ್ತಾವಿಕವಾಗಿ ಮಾತನಾಡುವಂತ ನಮ್ಮೆಲ್ಲರ ನಿಮ್ಮೆಲ್ಲರ ಪ್ರಥಮ ಜಗದ್ಗುರುಗಳು ಶ್ರೀ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ನಮ್ಮ ಸಮಾಜದ ಮುಖಂಡರು ಸಚಿವರಾದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರೆ ಹಾಗೂ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡುವಂತಹ ಇನ್ನೋರ್ವ ನಮ್ಮ ಸೋದರಿ ಸಮಾನಾದಂತಹ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹಾಗೂ ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹಾಗೂ ನಮ್ಮ ಇನ್ನೋರ್ವ ಆತ್ಮೀಯರು ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರೇ ಹಾಗೂ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಅನ್ನದಾತ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಹೆಚ್ ಎಸ್ ಶಿವಶಂಕರ್ ಸಾಹೇಬ್ರೆ ಹಾಗೂ ನಮ್ಮ ಮಾಜಿ ಶಾಸಕರಂತಹ ವಿಶ್ವನಾಥ್ ಸಾಹೇಬ್ರೆ ಹಾಗೂ ನಮ್ಮ ಇನ್ನೋರ್ವ ಶಾಸಕರು ಸೋದರಾದಂತಹ ಅಶೋಕ್ ಮನುಗುಳಿ ಅವರೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೋದರಿ ಸಮಾನ ಶ್ರೀಮತಿ ರೋಹಿಣಿ ಪಾಟೀಲ್ ಅವರೇ ಹಾಗೂ ಉಪಸ್ಥಿರುವಂತ ಯಾವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರೇ ತಾಯಿಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈಗಾಗಲೇ ಏನಾಗಿದೆ ಕಳೆದ ಈ 3 ವರ್ಷದಿಂದ ಹೋರಾಟದ ಒಂದು ಪ್ರತಿಫಲದ ಬಗ್ಗೆ ಮತ್ತು ನಿನ್ನೆ ನಡೆದಂತ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಭೇಟಿಯ ಸಂದರ್ಭದಲ್ಲಿ ಇವತ್ತು ಏನೇನು ಆಗಿದೆ ಅನ್ನೋದನ್ನ ಚರ್ಚೆ ಮಾಡಿ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದ ಹೋರಾಟ ಅದು ಲಿಂಗಾಯತ ಧರ್ಮದಲ್ಲಿ ಒಂದು ಲಿಂಗಾಯತ ಧರ್ಮದ ನಮ್ಮ ಜಗದ್ಗುರು ಅಂತ ಮೃತ್ಯುಂಜಯ ಪೂಜ್ಯದಲ್ಲಿ ನೇತೃತ್ವದಲ್ಲಿ ಇವತ್ತು ಒಂದೊಂದು ಲಿಂಗಾಯತರ ಹೋರಾಟ ಇಡೀ ಲಿಂಗಾಯತರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನ ಮಾಡಿದಂತ ಪೂಜ್ಯರು ಅದು ಯಾರಾದ್ರೂ ಇದ್ರೆ ಅದು ಬಸವ ಜಯ ಮೃತ್ಯುಂಜಯ ಪೂಜ್ಯರು ಒಬ್ಬರೇ ಅನ್ನೋದನ್ನ ನಾನು ಬಹಳ ಮೊದಲಕ್ಕೆ ಗಟ್ಟಿಯಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಕಳೆದ 3 ವರ್ಷದಿಂದ ನಿರಂತರವಾಗಿ ಹೋರಾಟ ಪಾದಯಾತ್ರೆ ಧರಣಿ ಸತ್ಯಾಗ್ರಹ ಏನು ಎಲ್ಲ ಜಿಲ್ಲೆಗಳ ತಾಲೂಕುಗಳ ಒಳಗೊಂಡು ನಾವು ಎಲ್ಲ ಪ್ರತಿಭಟನೆಗಳನ್ನ ಧರಣಿ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡಿದ್ರು ಕೂಡ ಅನೇಕ ಬಾರಿ ನಮ್ಮನ್ನ ನಮ್ಮ ಪೂಜ್ಯರನ್ನ ಇವತ್ತು ವಿಶ್ವಾಸ ಮಾಡಿಸಿ ವಿಶ್ವಾಸ ಮೂಡಿಸಿ ಇವತ್ತು ನಮ್ಗೆ ಮೀಸಲಾತಿ ಕೊಟ್ಟೇ ಕೊಡ್ತೀನಿ ಅಂತ ಮಾತನ್ನು ಹೇಳಿ ತಾಯಿ ಮೇಲೆ ಹಾನಿ ಮಾಡಿ ಅನೇಕ ಮೇಲೆ ಪ್ರಮಾಣ ಮಾಡಿ ನಮಗೆ ಕೊಟ್ಟಿದ್ದೇನು 2A ಮೀಸಲಾತಿ ಅಲ್ಲ 3D ಅಂತ ಹೇಳ್ಕೊಟ್ರು 2A 2D ಅದು 3D ಅಂತೀನಿ ನಾನು ಈಗ ಸಿನಿಮಾ ನೋಡಕ್ಕೆ ಚಲೋ ಇತ್ತು 2D 2D ಏನ್ ಕೊಟ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಪಾಪ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಇದೇ ಸಿನಿಮಾ ಇದೆ ಚೆನ್ನಮ್ಮನ ಋತುದಲ್ಲಿ ಆ ಸರ್ಕಾರ ಘೋಷಣೆ ಮಾಡಿರುವಂತ 2D TC ಅನ್ನ ನಾವು ತಿರಸ್ಕಾರ ಮಾಡಿ ನಾವು ಪೂಜ್ಯರು ಶಿವಶಂಕರ ಸಾಹೇಬರು ಅನೇಕ ಹಿರಿಯರು ನಮ್ಮ ವಿನಯ್ ಕುಲಕರ್ಣಿ ಅವರು ನಾವೆಲ್ಲ ತಿರಸ್ಕಾರ ಮಾಡಿ ಇವತ್ತು ನಮಗೆ 2A ಮೀಸಲಾತಿ ಕೊಡಬೇಕು. ಇವತ್ತಿಗೂ ನಾವು ಕೇಳ್ತಾ ಇರೋದು 2A ಮೀಸಲಾತಿನೇ. ಇಲ್ಲಿವರೆಗೂ ಎಲ್ಲ ಸಭೆಯಲ್ಲಿ ತಾವು ಕೇಳಿದಿರಿ, ನಾವು ಮಾತಾಡಿದ್ವಿ, ಅನೇಕ ಹಿರಿಯರು ಮಾತಾಡಿದ್ದಾರೆ, ನಮಗೆ 2A ಮೀಸಲಾತಿ ಬೇಕು. 2A ಸಿಗುವಂತ ಸ್ಥಾನಮಾನ ಸರಿಯಾದ ಸ್ಥಾನಮಾನಗಳು ನಮಗೂ ಕೂಡ ಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉದ್ಯೋಗಕ್ಕಾಗಿ ನಾವು ಕೇಳಿದೀವಿ. ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಇಷ್ಟಾದರೂ ಕೂಡ ಇವತ್ತು ಚುನಾವಣೆಯ ಹತ್ತಿರದಲ್ಲಿ ಏನು 2D 2C ಮೀಸಲಾತಿಯನ್ನು ಕೊಟ್ಟು
ತಮಗೆಲ್ಲ ಗೊತ್ತಿದೆ ನಾವು ತಿರಸ್ಕಾರ ಮಾಡಿದ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಘವೇಂದ್ರನ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಇದು ಮಾಡಿದ್ದು ತಪ್ಪಿದೆ ಇವತ್ತು ಏನು ಟೂಬಿಯಲ್ಲಿ ಇರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಇವತ್ತು ಅದರಲ್ಲಿರುವಂತಹ 4% ಅನ್ನ 2% ನಮ್ಮ ಲಿಂಗಾಯತ ಪಂಚಮ ಶಾಲೆಗಳಿಗೆ 2% ಒಕ್ಕಲಿಗರಿಗೆ ಅಂತೇಳಿ ಇವತ್ತೇನು ಮೀಸಲಾತಿಯನ್ನು ಕೊಟ್ಟು ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಇವತ್ತು ತಡೆಯ ಆಜ್ಞೆಯನ್ನು ಕೊಡುತ್ತು ಅಲ್ಲಿ ಮತ್ತೆ ಸರ್ಕಾರ ಒಂದು ಪತ್ರ ಬರೀತೈತಿ ಏನು ಹಿಂಬರಕ್ಕೆ ಬರೆದು ಕೊಡ್ತಾರ ನಮ್ಮ ಸರ್ಕಾರದ ಎಸಿಗಳು ಅಡ್ವೊಕೇಟ್ ಜನರಲ್ ಅವರು ಇಲ್ಲ ನಾವು ಟೂಬಿ ಮೀಸಲಾತಿಗೆ ಏನು ಧಕ್ಕೆ ಆಗೋದಿಲ್ಲ ನಾವು ಸರ್ಕಾರದವರು ಟೂಬಿ ಮೀಸಲಾತಿ ಯಥಾಸ್ಥಿತವಾಗಿರುತ್ತೆ ಅಂತೇಳಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದುಕೊಟ್ಟ ಆ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಒಂದು ತಡೆಯಾಜ್ಞೆ ಇವತ್ತು ಕೂಡ ಮುಂದುವರೆದಿದೆ ಕಾನೂನಾತ್ಮಕವಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಹಿಂದಿನ ಸರ್ಕಾರದವರು ಪ್ರಮಾಣ ಮಾಡಿದ್ರು ಮೊದಲು ಜಗದೀಶ್ ಶೆಟ್ಟರ್ ಮಾಡಿದ್ರು ಆಮೇಲೆ ಯಡಿಯೂರಪ್ಪನವರು ಮಾಡಿದ್ರು ಆಮೇಲೆ ಬೊಮ್ಮಾಯಿಯವರು ತಾಯಿ ಹಾನಿ ಮಾಡಿದ್ರು ಇವತ್ತು ತಾಯಿ ಹಾನಿ ಮಾಡಿದ್ರು ಕೂಡ ಮೀಸಲಾತಿಯನ್ನು ಕೊಡದೆ ಕೊಟ್ಟಿದ್ದು ಕೂಡ ತಡೆಯಾಜ್ಞೆ ಇದೆ ಕೇವಲ 2% ಏರಿಸಿದ್ರು ಏನ್ ನಮಗೆ ಈಗಾಗಲೇ 3B ಇದೀವಿ 5% ನಮಗೆ ಲಭ್ಯ ಆಗ್ತಾ ಇತ್ತು ನಮ್ಮ ಮಕ್ಕಳಿಗೆ ಆದ್ರೆ ಕೇವಲ 2% ಹೇಳಿ 2D ಅಂತ ಮಾಡಿ ಇವತ್ತುವರೆಗೂ ನಮ್ಮ ಮಕ್ಕಳಿಗೆ ಯಾರಿಗೂ ಕೂಡ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ 2D ಆದೇಶ ಪತ್ರ ಸಿಗುತ್ತಾನಪ್ಪ ಯಾರಿಗಾದ್ರು ಸಿಕ್ಕೈತಾ ಇನ್ನೊಂದನ ಸಿಕ್ಕಿಲ್ಲ ಕೊಡ್ತೀವಿ ಅಂದವರು ಮತ್ತೆ ಕೊಡಬೇಕಾಗಿತ್ತಲ್ಲ ತಾಯಿ ಮೇಲೆ ಆನೆ ಮಾಡಿದವರು ಕೊಡಬೇಕಾಗಿತ್ತಲ್ಲ ಇವತ್ತು ನಾವು ಬಹಳ ಸ್ಪಷ್ಟವಾಗಿದ್ದೀವಿ ಇಲ್ಲೇನೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಶಿವಾನಂದ ಪಾಟೀಲ್ ಸಾಹೇಬ್ ಹೇಳಿದ್ರು ಲಕ್ಷ್ಮೀ ಅಕ್ಕ ಹೇಳಿದ್ರು HS ಶಿವಶಂಕರ್ ಸಾಹೇಬ್ ಹೇಳಿದ್ರು ವಿನಯ್ ಕುಲಕರ್ಣಿ ಅವರು ಹೇಳಿದ್ರು ನಾವು ಪಕ್ಷಾತೀತವಾಗಿ ರಾಜಕೀಯ ಮಾಡದೆ ಮೀಸ ಏನಪ್ಪ ಶಾಸಕರಾದ್ರು ಕಾಶ್ಯಪ್ಪನವರು ಒಟ್ಟ ಹೋರಾಟಕ್ಕೆ ಬಂದಿಲ್ಲ ಸತ್ಯ ಒಪ್ಪಿಕೊಂತೀನಿ ನಾನು ಬಂದಿಲ್ಲ ಕೆಲವಷ್ಟು ಹೋರಾಟ ಸಭೆಗೆ ನಾನು ಬಂದಿಲ್ಲ ಕೆಲವಷ್ಟರಲ್ಲಿ ಭಾಗವಹಿಸಿದ್ದೀನಿ ಆದ್ರೆ ತಮಗೆ ನಿಜ ಸಂಗತಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತ ಆ ತಡೆಯಾಜ್ಞೆ ಇವತ್ತು ಬಿಡುಗಡೆ ಆಗುವವರೆಗೂ ಇವತ್ತು ಯಾವೇ ಸರ್ಕಾರ ಇವತ್ತು ಏನು ಕೂಡ ತೀರ್ಮಾನ ಮಾಡಕ್ ಆಗುದಿಲ್ಲ ಇದು ತಾಂತ್ರಿಕ ತೊಂದರೆ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಕಾನೂನಾತ್ಮಕವಾಗಿ ತೊಂದರೆ ಇದೆ ಆ ತೊಂದರೆ ಇವತ್ತು ಆಗ್ಬೇಕು ಅಂದ್ರೆ ಇವತ್ತು ಆ ತಡೆಯಾಜ್ಞೆಯನ್ನ ಸರ್ವೋಚ್ಚ ನ್ಯಾಯಾಲಯ ಹಿಂದೆ ಪಡಿಬೇಕು ಅದಕ್ಕೆ ಈಗಾಗಲೇ ಹಲವಾರು ಜನ ಇವತ್ತು ಅರ್ಜಿ ಹಾಕೊಂಡು ಕೂತಿದ್ದಾರೆ ನಿನ್ನೆ ನಮ್ಮ ನ್ಯಾಯಾಂಗ ಸಲಹೆಗಾರರಂತ ನ್ಯಾಯವಾದಿಗಳು ಸನ್ಮಾನ್ಯ ದಿನೇಶ್ ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಇವತ್ತು ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಬಂಧುಗಳೇ ನಾವು ನಮ್ಮ ದೇಶದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಮೇಲೆ ಭರವಸೆ ಇದೆ ಅವರು ಕೂಡ ನಾವು ಚುನಾವಣೆ ಪೂರ್ವದಲ್ಲಿ ಕೂಡ ಈ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ನಾವು ವಿನಯ್ ಕುಲಕರ್ಣಿ ಅವರು ಅನೇಕ ಸಾರಿ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇವತ್ತು ಕೂಡ ಅವರ ಗಮನಕ್ಕಿದೆ ನಿನ್ನೆ ಕೂಡ ಅವರು ಹೇಳಿದ್ದಾರೆ ಒಂದು ವಾರದಲ್ಲಿ ನಾನು ಅಧಿಕಾರಿಗಳ ಸಭೆಯನ್ನು ಕರೀತೀನಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರನ್ನ ಕಾನೂನು ಸಚಿವರನ್ನ ಕಾನೂನು ಕಾರ್ಯದರ್ಶಿಗಳನ್ನ ಮತ್ತು ಅಡ್ವೊಕೇಟ್ ಜನರಲ್ ಅವರನ್ನ ಕರೆದು ಇವತ್ತು ಸಭೆಯನ್ನು ಮಾಡಿ ಅಲ್ಲಿ ಏನಾಗಬೇಕು ಕೋರ್ಟ್ಗೆ ಏನ್ ನಾವು ವರದಿ ಸಲ್ಲಿಸಿ ಆ ತಡೆಯಾಜ್ಞೆ ತೆಗೆದು ಮುಂದೆ ಮೀಸಲಾತಿ ಹೇಗೆ ಕೊಡಬೇಕು ಅನ್ನೋದನ್ನ ನಾನು ಒಂದೇ ವಾರದಲ್ಲಿ ತೀರ್ಮಾನ ಮಾಡ್ತೀನಿ ಅಂತೇಳಿ ನಮಗೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಪೂಜ್ಯರು ಕೂಡ ಇದ್ರು ಎಲ್ಲ ನಾಯಕರು ಕೂಡ ಇದ್ರು ಅವರು ಕೂಡ ಮನವರಿಕೆ ಆಗಿದೆ ಒಂದು ವಾರದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಸಭೆಯನ್ನು ಮಾಡಕ್ಕೆ ನಾವು ಬಿಡೋದಿಲ್ಲ ಸಭೆಯನ್ನು ಮಾಡಿಸ್ತೀವಿ ಸಭೆಯನ್ನು ಮಾಡಿಸಿದ ನಂತರ ಅವರು ಏನು ನಿರ್ಣಯನ ನಮಗೆ ಕರೆದು ಪೂಜ್ಯರಿಗೆ ಕರೆದು ಹೇಳ್ತೀನಿ ಅಂತ ಹೇಳಿದ್ದಾರೆ ಆ ನಿರ್ಣಯ ಮುಂದಿನ ನಮ್ಮ ನಿರ್ಣಯ ಕೂಡ ಇರುತ್ತೆ ಅನ್ನೋದನ್ನ ಬಹಳ ಅಸ್ಪಷ್ಟವಾಗಿ ಈ ಒಂದು ಸಭೆಯ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ನಾವ್ಯಾರು ಕೂಡ ಆತಂಕ ಪಡುವಂತದ್ದು ಅವಶ್ಯಕತೆ ಇಲ್ಲ ನಾವ್ಯಾರು ರಾಜಕಾರಣ ಮಾಡಕತ್ತಿಲ್ಲ ನಾವೇನು ಹೋರಾಟದಿಂದ ಸರದು ಇಲ್ಲ ಸರಿಯದು ಇಲ್ಲ ಬಹಳ ಮಂದಿ ತಿಳ್ಕೊಂಡ್ರ ಅವ್ರ ಅಧಿಕಾರದಾಗ ಅದರ ಅವ್ರು ಮಾಡ್ರಿ ಇವ್ರ ಅಧಿಕಾರದಾಗ ಅದರ ಇವ್ರು ಮಾಡ್ಲಿ ಇನ್ನು ಅವ್ರ ಅಧಿಕಾರ ಇದ್ದಾಗೂ ನಾವು ಸಹಕಾರ ಕೊಟ್ಟಿವಿ ಈಗೂ ಕೂಡ ನಮ್ಮ ಅಧಿಕಾರ ಆಯ್ತಂದ್ರೆ ನಾವೇನು ಮನೆ ಮಕ್ಕೊಂಡಿಲ್ಲ ಮಕ್ಕೊಳ್ಳೋದೂ ಇಲ್ಲ ಈಗ ಯಾರು ಏನ್ ತಿಳ್ಕೊಂಡಿರೋ ಗೊತ್ತಿಲ್ಲ ನಮ್ಮ ಉದ್ದೇಶ